ಇಂದು ಲೋಕದಾದ್ಯಂತ ಅನೇಕ ಸಭೆಗಳು ವಾರದ ಮೊದಲನೇ ದಿನ ಆರಾಧನೆ ನಡೆಸುತ್ತವೆ. ಎಷ್ಟಾದರೂ ಇದು ದೇವರು ನೇಮಿಸಿದ ಆರಾಧನೆಯ ದಿನವಾಗಿದೆ ಎಂದು ನಾವು ನಮ್ಮನ್ನೇ ಕೇಳಿಕೊಳ್ಳಬೇಕು. ನಾವು ಇದನ್ನು ಅರ್ಥ ಮಾಡಿಕೊಂಡಾಗ, ಒಂದು ಸಭೆ ದೇವರ ಸತ್ಯವನ್ನು ಕೊಡಲಾದಂತೆ ಅನುಸರಿಸುತ್ತಿದೆಯೇ ಅಥವಾ ಅದು ಹಣಜಿಯಂತಿರುವ ಸುಳ್ಳನ್ನು ಅನುಸರಿಸುತ್ತಿದೆಯೇ ಎಂದು ನಾವು ಗುರುತಿಸಬಹುದು. ಪರಲೋಕರಾಜ್ಯವು ತಂದೆಯ ಚಿತ್ತದಂತೆ ನಡೆಯುವವರು ಮಾತ್ರ ಪ್ರವೇಶಿಸಬಹುದಾದ ಸ್ಥಳವಾಗಿದೆ ಎಂದು ಸತ್ಯವೇದದಲ್ಲಿ ಬರೆದಿದೆ. ಹಾಗಾದರೆ ಯಾವ ಸಭೆ ದೇವರ ಚಿತ್ತವನ್ನು ಅನುಸರಿಸುತ್ತದೆ ಎಂಬುದನ್ನು ನಾವು ಗುರುತಿಸಬೇಕು ಅಲ್ಲವೇ? ವಾಸ್ತವದಲ್ಲಿ ಯೇಸುಕ್ರಿಸ್ತರು ಪುನರುತ್ಥಾನಗೊಂಡದ್ದು ವಾರದ ಮೊದಲನೇ ದಿನವಾದ ಭಾನುವಾರವಾಗಿದೆ ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ. ಮಾರ್ಕನು 16:1, ಸಬ್ಬತ್ ದಿನ ಕಳೆದ ಮೇಲೆ, ಯಾವ ದಿನ ಕಳೆದ ಮೇಲೆ, 7ನೇ ದಿನ ಕಳೆದ ಮೇಲೆ, ಮಗ್ದಲದ ಮರಿಯಳು, ಯಾಕೋಬನ ತಾಯಿ ಮರಿಯಳು, ಸಲೋಮೆಯು ಆತನ ದೇಹಕ್ಕೆ ಹಚ್ಚುವುದಕ್ಕಾಗಿ ಸುಗಂಧ ದ್ರವ್ಯಗಳನ್ನು ಕೊಂಡರು, ಮತ್ತು ವಾರದ ಮೊದಲನೆಯ ದಿನದ ಬೆಳಿಗ್ಗೆ ಅಂದರೆ 7ನೇ ದಿನವಾದ ಸಬ್ಬತ್ ದಿನದ ಮರುದಿನ ಹೊತ್ತು ಮೂಡುವಾಗ ಅವರು ಸಮಾಧಿಯ ಬಳಿಗೆ ಬಂದರು. ಸಮಾಧಿಗೆ ಮುಚ್ಚಿದ್ದ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿಂದ, ಆ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ಇರಲಾಗಿ ತಲೆ ಎತ್ತಿ ನೋಡಿ ಆ ಕಲ್ಲು ಉರುಳಿಸಲ್ಪಟ್ಟಿರುವುದನ್ನು ಕಂಡರು. ಅವರು ಸಮಾಧಿಯೊಳಕ್ಕೆ ಹೋಗಿ ಒಬ್ಬ ಯೌವನಸ್ಥನು ಬಿಳಿ ಅಂಗಿಯನ್ನು ತೊಟ್ಟುಕೊಂಡು ಬಲಗಡೆ ಕೂತಿರುವುದನ್ನು ಕಂಡು ಬೆಚ್ಚಿ ಬೆರಗಾದರು. ಅವನು ಅವರಿಗೆ, ಬೆರಗಾಗಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಜರೆತಿನ ಯೇಸುವನ್ನು ಹುಡುಕುತ್ತಿರಲ್ಲವೆ? ಆತನು ಜೀವಿತನಾಗಿ ಎದ್ದಿದ್ದಾನೆ. ಇಲ್ಲಿ ಇಲ್ಲ, ಆತನನ್ನು ಇಟ್ಟಿದ್ದ ಸ್ಥಳವೂ ಇದೆ, ನೋಡಿರಿ. ಈ ವಚನವು ಸಹ ಯೇಸುಕ್ರಿಸ್ತರ ಪುನರುತ್ಥಾನದ ದೃಶ್ಯವನ್ನು ನಿಖರವಾಗಿ ಚಿತ್ರಿಸುತ್ತದೆ. ಯೇಸುಕ್ರಿಸ್ತರ ಪುನರುತ್ಥಾನವು ಭಾನುವಾರ ಅಂದರೆ ವಾರದ ಮೊದಲನೇ ದಿನ ನಡೆಯಿತು. ಈ ನಿಜ ಸಂಗತಿಯ ಕುರಿತು ಮತ್ತಾಯನು, ಮಾರ್ಕನು ಮತ್ತು ಲೂಕನು ಪುಸ್ತಕಗಳಲ್ಲಿ ಇದೇ ರೀತಿ ದಾಖಲಾಗಿದೆ. ಇಂದು ಭಾನುವಾರ ಆರಾಧನೆ ಎಂದು ಕರೆಯಲ್ಪಡುವ ದಿನದ ಕುರಿತು ಸತ್ಯವೇದದ 66 ಪುಸ್ತಕಗಳ ಯಾವುದೇ ಭಾಗದಲ್ಲಿ ಸಬ್ಬತ್ ದಿನವೆಂದು ವಿವರಿಸಲಾಗಿಲ್ಲ. ಅದೇಕೆಂದರೆ ಸಬ್ಬತ್ ದಿನವು 7ನೇ ದಿನವಾಗಿದೆ ಮತ್ತು ಯೇಸು ಪುನರುತ್ಥಾನಗೊಂಡ ದಿನವು ಮೊದಲನೇ ದಿನವಾಗಿದೆ ಎಂದು ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ. ಆದ್ದರಿಂದ ಮೊದಲನೇ ದಿನವು ಎಂದಿಗೂ ಸಬ್ಬತ್ ದಿನವಾಗಲು ಸಾಧ್ಯವಿಲ್ಲ. ಲೋಕದ ಸೃಷ್ಟಿಯ ಸಮಯದಿಂದ ದೇವರು 7ನೇ ದಿನವನ್ನು ಪವಿತ್ರಗೊಳಿಸಿದರು ಮತ್ತು ಅದನ್ನು ಆಶೀರ್ವದಿತ ದಿನವಾಗಿ ನೇಮಿಸಿದರು. ಎಷ್ಟಾದರೂ ಇಂದು ಲೋಕದ ಎಲ್ಲಾ ಸಭೆಗಳು ಶನಿವಾರವಲ್ಲ, ಆದರೆ ಭಾನುವಾರ ಆರಾಧನೆ ನಡೆಸುತ್ತವೆ. ವಿಮೋಚನಕಾಂಡ 31 ಹೋಗುತ್ತಾ 7ನೇ ದಿನವಾದ ಸಬ್ಬತ್ ದಿನದಂದು ದೇವರು ನಮಗೆ ಯಾವ ವಾಗ್ದಾನವನ್ನು ಅನುಗ್ರಹಿಸಿದ್ದಾರೆ ಎಂದು ನೋಡೋಣ. ವಿಮೋಚನಕಾಂಡ 31:13, ಯೆಹೋವನು ಮೋಶೆಗೆ ಹೀಗೆಂದನು, ನೀನು ಇಸ್ರಾಯೇಲ್ಯರಿಗೆ ಆಜ್ಞಾಪಿಸಬೇಕಾದದ್ದೇನೆಂದರೆ ಯಾರು ನೇಮಿಸಿದ ಸಬ್ಬತ್ ದಿನಗಳನ್ನು ನಾವು ಆಚರಿಸಬೇಕು. ದೇವರು ನೇಮಿಸಿದ ಸಬ್ಬತ್ ದಿನಗಳನ್ನು ಆಚರಿಸಬೇಕು. ನಾನು ನೇಮಿಸಿರುವ ಸಬ್ಬತ್ ದಿನಗಳನ್ನು ನೀವು ತಪ್ಪದೇ ಆಚರಿಸಬೇಕು. ನಿಮ್ಮನ್ನು ದೇವಜನರನ್ನಾಗಿ ಮಾಡಿರುವ ಯೆಹೋವನು ನಾನೇ ಎಂದು ನೀವು ತಿಳಿಕೊಳ್ಳುವಂತೆ ಇದೇ ನನಗೂ ನಿಮಗೂ ನಿಮ್ಮ ಸಂತತಿಯವರಿಗೂ ಇರುವ ಗುರುತು. ಆದ ಕಾರಣ ನೀವು ಸಬ್ಬತ್ ದಿನವನ್ನು, ಇದು ಏನಾಗಿದೆ, ಇದು ನಮಗೆ ದೇವರ ದಿನವಾಗಿದೆ, ದೇವರ ದಿನವೆಂದು ಭಾವಿಸಿ ಆಚರಿಸಬೇಕು. ಅದನ್ನು ಅಪರಿಶುದ್ಧವಾದದ್ದೆಂದು ಎಣಿಸಿ ನಡೆದವನಿಗೆ ಹಳೆ ಒಡಂಬಡಿಕೆಯಲ್ಲಿ ಅವರಿಗೆ ಏನಾಗುತ್ತಿತ್ತು? ಅವರಿಗೆ ಮರಣಶಿಕ್ಷೆಯಾಗಬೇಕು. ಆ ದಿನದಲ್ಲಿ ಕೆಲಸವೇನಾದರೂ ಮಾಡುವವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು. 6 ದಿನಗಳು ಕೆಲಸ ಮಾಡಬೇಕು. 7ನೆಯ ದಿವಸ ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸಬೇಕಾದ ಸಬ್ಬತ್ ದಿನವಾಗಿದೆ. ಅದು ಯೆಹೋವನಿಗೆ ಪರಿಶುದ್ಧವಾದ ದಿನ. ಇಂಥ ಸಬ್ಬತ್ ದಿನದಲ್ಲಿ ಕೆಲಸವೇನಾದರೂ ಮಾಡುವವನಿಗೆ ಮರಣಶಿಕ್ಷೆಯಾಗಬೇಕು. ಸತ್ಯವೇದದ ಪ್ರಕಾರ ಸಬ್ಬತ್ ದಿನವು ದೇವರ ಮತ್ತು ಅವರ ಜನರ ನಡುವೆ ಇರುವ ಗುರುತಾಗಿದೆ ಎಂದು ದೇವರು ಹೇಳುತ್ತಾರೆ. ದೇವರು ಇಡೀ ಮನುಕುಲವನ್ನು ಪರಿಶುದ್ಧಗೊಳಿಸುತ್ತಾರೆ ಮತ್ತು ಹೆಚ್ಚು ಹೆಚ್ಚು ಪರಲೋಕದ ಜನರಾಗಲು ಪ್ರತಿ ಸಬ್ಬತ್ ದಿನದಲ್ಲಿ ಹೊಸದಾಗಿ ಹುಟ್ಟಲು ಅನುಮತಿಸುತ್ತಾರೆ ಎಂದು ದೇವರು ಹೇಳುತ್ತಾರೆ. ಈ ಕಾರಣದಿಂದಲೇ ಸಬ್ಬತ್ ದಿನವನ್ನು ಅಪರಿಶುದ್ಧಗೊಳಿಸುವುದನ್ನು ನೆಹೆಮೀಯ 13 ದುಷ್ಕೃತ್ಯ ಎಂದು ವಿವರಿಸಲಾಗಿದೆ. ಸತ್ಯವೇದದ ಪ್ರಕಾರ ಮನುಕುಲದ ಮೊದಲನೇ ಕಾಣಿಕೆಯು ಹೇಬೆಲನ ಮತ್ತು ಕಾಯಿನನ ಕಾಣಿಕೆಯಾಗಿದೆ. ದೇವರು ಕಾಯಿನನ ಕಾಣಿಕೆಯನ್ನು ತಿರಸ್ಕರಿಸಿದರು, ಆದರೆ ಹೇಬೆಲನ ಕಾಣಿಕೆಯನ್ನು ಸ್ವೀಕರಿಸಿದರು. ಇಂದು ಭೂಮಿಯ ಮೇಲೂ ಪ್ರತಿ ವಾರವೂ ಪರಲೋಕದಲ್ಲಿರುವ ದೇವರಿಗೆ ಲೆಕ್ಕವಿಲ್ಲದಷ್ಟು ಆರಾಧನೆಗಳನ್ನು ಅರ್ಪಿಸಲಾಗುತ್ತದೆ. ಆದಾಗ್ಯೂ ಯಾವ ಆರಾಧನೆಯನ್ನು ದೇವರು ಸ್ವೀಕರಿಸುತ್ತಾರೆ ಮತ್ತು ಮೆಚ್ಚುತ್ತಾರೆ ಎಂಬುದನ್ನು ನಾವು ಸತ್ಯವೇದದ ಮೂಲಕ ದೃಢಪಡಿಸಿಕೊಳ್ಳಬೇಕು.